ಆ ಈಶ್ವರಪ್ಪನಿಗೆ ಕ್ಲೀನ್ ಶೀಟ್ ಕೊಡಿಸಿದ್ರು ನೀವು. ಏ ಈಶ್ವರಪ್ಪ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾಡಿ ಸಿಬಿಐ ಎನ್ಕ್ವೈರಿನ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಎಪ್ಪತ್ತು ವರ್ಷದ ಇತಿಹಾಸದಾಗೆ ಯಾರೇ ಕಾಂಟ್ರಾಕ್ಟರ್ ಅಧ್ಯಕ್ಷರು ಇಂಥ ಹೇಳಿಕೆ ಕೊಟ್ಟಿರಲ್ಲ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾರ ಅವರು. ಚಿತ್ರದುರ್ಗದ ಎಂ ಎಲ್ ಎ ತಿಪ್ಪಾರೆಡ್ಡಿ ಮೇಲೆ ಹೇಳ್ತಾನ ವಾಟ್ಸಪ್ ನ್ಯೂ ಮೆಸೇಜ್ ಗಳನ್ನ ವಾಯ್ಸ್ ಅನ್ನ ಇವತ್ತು ಕೊಟ್ಟಾರ. ಅದ್ರ ಬಗ್ಗೆ ನೀವೇನು ಬಿಜೆಪಿ ಅವರು ಮಾತಾಡಿಲ್ಲ. ನಮಗೆ ಹೇಳ್ತಾರೆ ನವಗ್ರಹಗಳು ಅಂತ, ದರಿದ್ರ ಗ್ರಹಗಳು ಸೇರ್ಕೊಂಡಿರಿ ನೀವು. ನಿಮ್ಮನ್ನು ತೆಗೆಯೋ ತನಕ ನಮ್ಮದು ಒಂದೇ ಸಂಕಲ್ಪ, ತೆಗೆದಾಕ್ಬೇಕು. 92 ವರ್ಷ ವಯಸ್ಸಾಗಿದೆ ದೇವೇಗೌಡನಿಗೆ. ಜನತಾದಳದಾಗ ಇರೋನು ಒಬ್ಬನ ಮ್ಯಾಗ ಜೈಲ್ದಾಗೂ ಇಲ್ಲ ಬೇಲ್ದಾಗೂ ಇಲ್ಲ, ಕ್ಲೀನ್ ಆಗ್ಯದ ನಮ್ದು. ದೇವೇಗೌಡರನ್ನ 70 ವರ್ಷದ ರಾಜಕೀಯ ಜೀವನ 1 ರೂಪಾಯಿ ತೊಡಗು ಮಾಡಿದೆ ಅನ್ನಕ್ಕಂತ ಅಪಾದ್ರೆ ಇವತ್ತು ದೇವೇಗೌಡರ ಮೇಲಿಲ್ಲ. ಇವತ್ತು ಅಂಥವರ ನೇತೃತ್ವದಲ್ಲಿ ನಾವು ಪಕ್ಷ ಕಟ್ತಾ ಇದ್ದೀವಿ. ಆದ್ರಿಂದ ರಾಜ್ಯದ ಜನರೇ ನಾನು ಕಳ್ಕೊಂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪಂಚರತ್ನ ಬರ್ತಾ ಇದೆ. ಪಂಚರತ್ನ ಅಂದ್ರೆ ಏನು? ಈ ನೀವಿದ್ದೀರಿ ಕ್ಯಾಮ್ರಾಮ್ಯಾನ್, ರಿಪೋರ್ಟರ್ ಇದ್ದೀರಿ, ನಿಮಗೆ ಬರೋ ಸಂಬಳ 30,000, ನಿಮ್ ಕಿಡ್ನಿ ಫೇಲ್ ಆಯ್ತು, ನೀವು ಆಸ್ಪತ್ರೆ ಹೋಗ್ತೀರಿ, ನಿಮಗೆ ಬಿಲ್ ಕೊಡ್ತಾನೆ 30 ಲಕ್ಷ. 70 ವರ್ಷದಿಂದ ಯಾವ್ದಾದ್ರು ಸರ್ಕಾರ ಬಿಲ್ ನಿಮಗೆ ಕೊಟ್ಟಿರ್ತೇನ್ರಿ? ರೈತ ನಮಗ ದೇವೇಗೌಡ ನಮಗ ಕುಮಾರಸ್ವಾಮಿ ಹೇಳ್ತಾನ, ನನ್ನ ಸರ್ಕಾರ ಬಂದ್ರೆ 50 ಅಲ್ಲ 70 ಲಕ್ಷ ರೂಪಾಯಿ ಆಗ್ಲಿ ಆ ಬಿಲ್ ನಾನು ಕೊಡ್ತೀನಿ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 30 ಬೆಡ್ಡು ಹಾಸ್ಪಿಟ್ಲು, 3 ಜನ ವೈದ್ಯರು, MRI ಎಕ್ಸ್ರೇ ಈ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಪ್ರತಿ ಪಂಚಾಯತಿ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲು, 1 ಎಕರೆಗೆ 10,000 ರೂಪಾಯಿ ರೈತನ ಅಕೌಂಟಿಗೆ ಪ್ರತಿ ವರ್ಷ ಹಾಕ್ತೀನಿ, ಗೊಬ್ಬರ ತಗೊಳಕ್ಕೆ, ಬೀಜ ತಗೊಳಕ್ಕೆ. ಇನ್ನು ರೈತ ಸಾಲ ತಗೊಳಕ್ ಹೋಗ್ಬೇಕಾದಲ್ಲ. ಏನ್ರಿ ಜೋಶಿ ಈ ಕಾರ್ಯಕ್ರಮ, ಕೆಟ್ಟ ಕಾರ್ಯಕ್ರಮ ಏನ್ರಿ ಇದೇ? ರೀ ಪಂಚರತ್ನ 1.5 ಲಕ್ಷ ರೂಪಾಯಿ ಮನೆ ಕೊಟ್ಟು ಕಾಲಾಗಿ ಜಾಡ್ಸೋದ್ರೆ ಮನೆ ಬೀಳತ್ತೆ. ಇವತ್ತು ನಾವು ಹೇಳ್ತೀವಿ 1.5 ಲಕ್ಷ ರೂಪಾಯಿ ಮಿನಿಮಮ್ ಒಂದು ಮನೆ ಕೊಡ್ಬೇಕು ಬಡವರಿಗೆ, ಅವನಿಗೆ ಮನೆ ಕಟ್ಕೊಡ್ಬೇಕು. ಇದು ತಪ್ಪೇನು ಜೋಶಿ ಅವರೇ ಹೇಳಿ ನೀವು? ಇಲ್ಲ ಬರ್ರಿ ಒಂದೇ ಹುಬ್ಬಳ್ಳಿಯಲ್ಲಿ ಸಂವಾದ ಮಾಡೋಣಂತೆ, ಚಾಲೆಂಜ್ ಮಾಡಿ. ನಿಮ್ಮ ಊರಿಗೆ ಬಂದು ಹೋಗಿದ್ದೀನಿ ನಾನು ಕುತ್ಕೊಳ್ಳಿ. ನೀವು ಮಾಡ್ತಾನೆ ಹೋ ಈದ್ಗಾದಲ್ಲಿ ಗಣೇಶನಿಗೆ ಕುಂದ್ರಿಸ್ಬಿಟ್ರಿ ಆಯ್ತು 3 ದಿವಸ, ಅದೇನ ನೀವು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ? ಗಣೇಶನ ಜನರ ಮನಸ್ಸಲ್ಲಿ ಕೂರಿಸ್ರಿ, ದೇವ್ರ ಭಕ್ತಿ. ನೀವು ಈ ಪಾಪಿಗಳ ಪಾಪದ ಕೆಲಸನ ನೀವು ಬಿಡ್ರಿ. ಇನ್ನೂ ಎಲ್ಲಿ ಕಾಲು ಕೆರೆದು ಜಗಳ ತೆಗಿಬೇಕು? ಆ ದರ್ಗಾ ಕೆಡವಿದ್ರಿ ಏನ್ರಿ ಬಂತು ನಿಮಗೆ? ಮುಂದ್ಗಡೆ ಎದುರುಗಡೆ ಬೆಲ್ಲ ಜಾಗ ಇತ್ತು, ಆ ಜಾಗ ಉಳ್ಸಕ್ ಇವತ್ತು ನೀವು ಆ ಮಸೀದಿ ಕೆಡವಿದ್ರಿ. ಅಲ್ಲಿ ಏನ್ರಿ ಸಿಕ್ತು ನಿಮಗೆ? ಹೆಣ ಹೂಡಿದ 1 ವರ್ಷಕ್ಕೆ 6 ತಿಂಗಳಿಗೆ ಮಂಡಲ್ ಮಂಡ ಹೋಗುತ್ತೆ. 270 ವರ್ಷ ಆದ್ಮೇಲೂ ಕೂಡ ದೇಹ ತೆಗೆದ್ರೆ ಸುವಾಸನೆ ಬರ್ತಾ ಇತ್ತು, ಆ ಬಟ್ಟೆಗೆ ಮಣ್ಣು ಕೂಡ ತೆಗೆದಿರ್ಲಿಲ್ಲ. ಟಿವಿಯಾಗ ನೋಡಿಲ್ವೇನ್ರಿ? ಇವತ್ತು ಸಿದ್ಧಾರೂಢರ ಸಮಾಧಿ ನೀವು ತೆಗೀರಿ ಹಾಗೆ ಸಿಗತ್ತೆ. ಸೂಫಿ ಸಂತರ ಸಮಾಧಿ, ಸಂತರಿಗೆ ಯಾವುದಕ್ಕೂ ದೇಹಕ್ಕೆ ಮಣ್ಣು ಹತ್ತಲ್ಲ. ಇದು ಸಂತರ ವಿಶ್ವಾಸ, ತಪಸ್ವಿಗಳ ವಿಶ್ವಾಸ. ನಾವು ದಾಸವಾದ ಕಾಳುಗಳನ್ನು ತಿಂದಿರ್ತಕ್ಕಂಥವ್ರು ನಾವು. ಇವತ್ತು ಯಾರೇ ತಪಸ್ವಿಗಳಿರ್ಲಿ ಅವ್ರ ದೇಹ ನೀವು ನೆಲದಾಗ ಇಟ್ಟರೆ ಸಮಾಧಿ ಆದ್ರೆ ಅವ್ರಿಗೆ ಮಣ್ಣು ತಿನ್ನಲ್ಲ. ಈ ವಿಶ್ವಾಸ ಇವತ್ತು ಕರ್ನಾಟಕ ಜಾಗದಲ್ಲಿದೆ. ನೀವು ಆ ಸಮಾಧಿ ಹೊಡೆದ್ರಲ್ಲ, ಹೆಂಗ್ರಿ ಬಂತು ನಿಮಗೆ ಮನಸ್ಸು? ಓವರ್ ಬ್ರಿಡ್ಜ್ ಮಾಡಕ್ ಬರ್ತಿರ್ಲಿಲ್ಲೇನ್ರಿ? ಸಿದ್ದರಾಮಯ್ಯ ಟೋಪಿ ಹಾಕಿ ಹೋಗ್ದ, 4 ವರ್ಷ ಇದ್ದ, ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಇವತ್ತು ಸಾವಿರಿಗೂ ಮಾಡಲಿಲ್ಲ. ಕೊನೆಗೆ ಏನದು ಅಂತ ಹೇಳಿದ್ರೆ ಪೊಲೀಸ್ರನ್ನ ಇಟ್ಕೊಂಡು ನೀವು ಹೊಡೆಯೋ ಕೆಲಸ ಮಾಡಿದ್ರಿ. ದೇವ್ರು ದೊಡ್ಡವ್ರು, ಇವತ್ತು ಆ ಸಮಾಧಿಯಲ್ಲಿ ಇರ್ತಕ್ಕಂಥ ಮಹಾಪುರುಷರು ಅನಾಹುತಕ್ಕೆ ಅವಕಾಶ ಆಗಲಿಲ್ಲ. ಕೊನೆಗೆ ಬೊಮ್ಮಾಯಿ, ನಾನು ಧನ್ಯವಾದ ಹೇಳ್ತೀನಿ ಬೊಮ್ಮಾಯಿಗೆ, ಹೋಗಿ ಕ್ಷಮೆ ಕೇಳ್ಕೊಂಡ. ಪೊಲೀಸ್ ಕಮಿಷನರ್ ಹೋಗಿ ಕ್ಷಮೆ ಕೇಳ್ಕೊಂಡ್ರು. ದೇವರು ನಾವು ಮಾಡಿದ ತಪ್ಪಾಯ್ತು ಅನ್ನೋದು ಅರಿವು ಅವ್ರಿಗಾಗಿದೆ. ಇನ್ ಮುಂದಾದ್ರೂ ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ ನೀವು ದಯವಿಟ್ಟು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.